ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬ ಪ್ರತಿಪಕ್ಷ ನಾಯಕರಾಗಿ ಜವಾಬ್ದಾರಿಯಿಂದ ಮಾತಾಡಬೇಕು. ಏರ್ಪೋರ್ಟ್ ಅನ್ನು ಮಾಡೋಕ್ಕೆ ಯಡಿಯೂರಪ್ಪ ಕಾರಣ, ಮಂಜೂರತಿ ಮಾಡೋದನ್ನು ಯಡಿಯೂರಪ್ಪ. ಇವತ್ತು ಇನ್ನೂ ಪೂರ್ಣ ಆಗದೇನೆ ಉಡಾನ್ 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 ಅಂತ ಪ್ರಚಾರ ಮಾಡಿಕೊಂಡ್ರೆ ಲೋಕಸಭೆಗೆ ಮುಂಚೆ ಇವ್ರು ತರಲಿ ನೋಡೋಣ. ಉಡಾನ್ ತರಬಾರ್ದು, ಕಲಬುರಗಿ ಬೆಳೀಬಾರ್ದು ಅನ್ನೋಂಥದ್ದು ನಮ್ದೇನು ಉದ್ದೇಶ ಇಲ್ಲ. ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡೋಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಿದ್ಧ ಇದ್ದಾರೆ. ಆದರೆ ಚುನಾವಣೆ ಸ್ಟಂಟ್ ಮಾಡೋದನ್ನು ಬಿಡಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾತಕ್ಕೋಸ್ಕರ ತಕ್ಷಣ ಫ್ಲೈಟನ್ನೇನೋ ಪ್ರಯೋಗ ಮಾಡ್ತೀನಿ ಟ್ರಯಲ್ ಅಂತ ಹೇಳಿ ಮಾಡಿದ್ರೆ ನಿಮ್ಮ ಏರ್ಪೋರ್ಟ್ ರೆಡಿಯಾಗಿದೆಯಾ? ಎಲ್ಲಿ ಏನು ರೆಡಿಯಾಗಿದೆ? ನಾನು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ನಲ್ಲ ಲಾಸ್ಟ್ ಟೈಮ್ ಬಂದಾಗ, ತಾವೆಲ್ಲ ನನ್ನ ಜೊತೆಗಿದ್ರಿ. ಸೊ ಅದರಿಂದ ಈ ಪ್ರಚಾರದಿಂದ ಏನೂ ಆಗೋದಿಲ್ಲ. ಏರ್ಪೋರ್ಟ್ ಆಗಬೇಕು, ಕಲಬುರಗಿ ಮುಂದುವರಿಬೇಕು, ಇಲ್ಲಿ ಕೈಗಾರಿಕೆಗಳು ಬರಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಏನು ಬೇಕು ಕೇಂದ್ರ ಸರ್ಕಾರದ ಎಲ್ಲ ಪ್ರಯತ್ನ ಮಾಡ್ತೇವೆ, ಅದರಿಂದ ಅನುಕೂಲ ಆಗುತ್ತೆ.